ನಮಸ್ಕಾರ ವೆಲ್ಕಮ್ ಟು ಕುಕಿಂಗ್ ಡೆಸ್ಟಿನೇಷನ್ ಇವತ್ತು ನಾವು ಕಜ್ಜಾಯ ಇದ್ದೀವಿ ದೀಪಾವಳಿ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಟ್ರೈ ಮಾಡೋಕ್ಕೆ ನಮ್ಮ ಚಾನಲಲ್ಲೇ ಎಷ್ಟೋ ವೆರೈಟಿ ಇದೆ ಅದೆಲ್ಲ ಒಂದೊಂದೇ ಟ್ರೈ ಮಾಡಿ ಅದರ ಜೊತೆಗೆ ನಮ್ಮದೇ ಆಗಿರುವಂಥ ಟ್ರೆಡಿಷನಲ್ ಕಜ್ಜಾಯ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋಕ್ಕಾಗುತ್ತೆ ಅಂತ ನೋಡೋಣ ಕಜ್ಜಾಯ ಮಾಡೋಕ್ಕೆ ಒಂದು ಗ್ಲಾಸಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಸ್ವಲ್ಪ ದಪ್ಪಕ್ಕೆ ಬರುತ್ತಲ್ಲ ಆ ಅಕ್ಕಿ ರಾ ರೈಸು ಅದು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಎರಡು ಗಂಟೆ ಕಾಲ ನೆನೆಸಿದ್ರೆ ಸಾಕು ಟೂ ಅವರ್ಸ್ ನೆನೆಸಿಬಿಡಿ ಅದಾದಮೇಲೆ ಅದನ್ನು ಸೋರಿಸ್ಬಿಟ್ಟು ನೀರು ಚೆನ್ನಾಗಿ ಮತ್ತೊಂದು ಸಲ ತೊಳೆದು ಅದನ್ನು ಸೋರಿಸಿ ಅದಾದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ಪ್ರೆಡ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಿ ಅದರದ್ದು ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗುತ್ತೆ ಒಂದು ಹತ್ತು ನಿಮಿಷ ಫ್ಯಾನ್ ಕೆಳಗಡೆ ಬೇಕಾದರೆ ಇಡ್ಬೋದು ಆದರೆ ಇದು ತುಂಬ ಡ್ರೈ ಆಗಬಾರ್ದು ಸ್ವಲ್ಪ ಇದರಲ್ಲಿ ನೀರಿನ ಅಂಶ ಇರಬೇಕು ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಮ್ಯಾಕ್ಸಿಮಮ್ ಎಷ್ಟು ಪುಡಿ ಆಗುತ್ತೋ ಅಷ್ಟು ಮಾಡ್ಕೊಬಿಡೋಣ ಈ ಅಕ್ಕಿ ಹಿಟ್ಟನ್ನ ಒಂದು ಸಲ ಜಾಲರಿ ಮಾಡ್ಕೊಳ್ಳೋಣ ಜಾಲರಿ ಮಾಡುವಾಗ ಅದರಲ್ಲಿ ಏನಾದರೂ ಸ್ವಲ್ಪ ತರಿ ಇದ್ದರೆ ಅದು ಬರುತ್ತೆ ಅದು ಬೇಕಾದರೆ ಮತ್ತೆ ಒಂದುಸಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಬೋದು ಅದೇ ಥರ ಮಿಕ್ಸಿಯಲ್ಲಿ ಪುಡಿ ಮಾಡುವಾಗ ಒಂದು ಸ್ವಲ್ಪ ಗೆಡ್ಡೆ ಆಗಿರುತ್ತೆ ಆ ಗೆಡ್ಡೆನೂ ಈ ಜಾಲರಿ ಮಾಡುವಾಗ ಹೋಗುತ್ತೆ ನೋಡಿ ಈ ಥರ ಬರುತ್ತೆ ಇದು ಫೈನ್ ಪೌಡ್ರ್ ಅಂತ ಹೇಳೋಕ್ಕಾಗಲ್ಲ ಲೈಟಾಗಿ ತರಿ ಇದ್ದೇ ಇರುತ್ತೆ ಇದನ್ನು ಒಂದು ಕಡೆ ಮುಚ್ಚಿ ಇಟ್ಬಿಡೋಣ ಇದಕ್ಕೆ ಬೇಕಾಗುವಂಥ ಬೆಲ್ಲದ ಪಾಕ ಈಗ ರೆಡಿ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಮುಕ್ಕಾಲು ಗ್ಲಾಸ್ ಬೆಲ್ಲ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡಿ ಅದೇ ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಅಷ್ಟು ಬೆಲ್ಲ ಅದಕ್ಕೆ ಕಾಲು ಗ್ಲಾಸ್ ನೀರು ಹಾಕಿ ಇದನ್ನು ಕರಗಿಸ್ಕೊಂಬಿಡೋಣ ಬೆಲ್ಲ ಕರಗಾದ ಮೇಲೆ ಇನ್ನೊಂದು ಪಾತ್ರೆಗೆ ಅದನ್ನು ಸೋಸಿ ಹಾಕ್ಕೊಂಡ್ಬಿಡೋಣ ಇದೊಂದು ಎರಡು ನಿಮಿಷ ಕುದಿ ಬರಲಿ ಇವಾಗ ಬೆಲ್ಲದ ಪಾಕ ನೋಡಿ ಪಾಕ ಹೇಗೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು ಒಂದೆಡೆ ಪಾಕ ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂದು ಡ್ರಾಪ್ ಹಾಕಿ ನೋಡಿ ಅದು ನೀರಲ್ಲಿ ಕರಗದೆ ಹಾಗೆ ಇದ್ದರೆ ಅದು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಈಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಲ್ಲದ ಪಾಕ ರೆಡಿಯಾಗಿದ್ದ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಡಬೇಕು ಇಲ್ಲಾಂದರೆ ಅದು ಮತ್ತೆ ಗಟ್ಟಿಯಾಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಗೆಡ್ಡೆ ಇಲ್ಲದೆ ನೀಟಾಗಿ ಕಲಿಸ್ಕೊಂಬಿಡೋಣ ನಾನು ಹೇಳಿರೋ ಮೆಷರ್ಮೆಂಟು ಕರೆಕ್ಟಾಗಿ ತೊಗೊಂಡಿದ್ರೆ ಈ ಪಾಕ ಈ ಹಿಟ್ಟಿಗೆ ಕರೆಕ್ಟಾಗಿ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿನೂ ಇರಲ್ಲ ಕಡಿಮೆನೂ ಇರಲ್ಲ ನೋಡಿ ಹೀಗೆ ಕಲಸಿದ್ಮೇಲೆ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಸ್ವಲ್ಪ ಲೂಸಾಗಿರುತ್ತೆ ಇದು ಟ್ವೆಂಟಿ ಫೋರ್ ಅವರ್ಸ್ ಇಟ್ಬಿಡಬೇಕು ಆವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ಈಗ ಅದಕ್ಕೆ ಜೊತೆಗೆ ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಒಣಶುಂಠಿ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಕಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಈಗ ಇದನ್ನು ಒಂದು ಕಡೆ ಮುಚ್ಚಿ ಇಪ್ಪತ್ನಾಲ್ಕು ಗಂಟೆ ಇಟ್ಬಿಡಬೇಕು ಎರಡು ದಿನ ಇದ್ರೂ ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಒಂದು ವಾರ ತನಕ ಇದ್ದರೆ ಏನೂ ಆಗಲ್ಲ ಯಾವಾಗ ಬೇಕೋ ನೀವು ಆವಾಗ ಮಾಡ್ಕೋಬೋದು ನೋಡಿ ನಾನು ಕಲಸಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈಗ ಇದರ ಜೊತೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಈ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಎರಡನ್ನೂ ಹಾಕಿ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಬಿಡೋಣ ಈಗ ಚಪಾತಿ ಹಿಟ್ಟು ಥರ ಆಗಿದೆ ನೋಡಿ ಅಷ್ಟು ಆ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಇದನ್ನು ನೀಟಾಗಿ ಒಂದು ಸಲ ಕಲಿಸ್ಕೊಂಬಿಡೋಣ ಒಬ್ಬೊಬ್ಬರು ಎಳ್ಳನ್ನು ಫ್ರೈ ಮಾಡಿ ಹಾಕ್ತಾರೆ ನಾನು ಹಾಗೆ ಹಾಕ್ತೀನಿ ಯಾಕಂದರೆ ಕಜ್ಜಾಯ ಡೀಪ್ ಫ್ರೈ ಮಾಡುವಾಗ ಅದು ಫ್ರೈ ಆಗುತ್ತಲ್ವಾ ಇವಾಗ ಅದನ್ನು ತಟ್ಕೊಂಡ್ಬಿಡೋಣ ನಾನು ಒಂದು ಲೆಮನ್ ಸೈಜ್ ಅಷ್ಟು ಇಟ್ಟು ತಗೊಂಡಿದ್ದೀನಿ ಅಷ್ಟು ತಗೊಂಡ್ರೆ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ದಪ್ಪ ಆದರೆ ಒಳಗಡೆ ಬೇಯೋಲ್ಲ ಅದನ್ನು ಒಂದು ಬಾಳೆ ಎಲೆಗೆ ತಟ್ಕೊಂಡ್ಬಿಡ್ತೀನಿ ನೀವು ಬಾಳೆ ಎಲೆ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದರಲ್ಲೇ ತಟ್ಬೋದು ಎಣ್ಣೆ ಕಾದಿದೆ ಈಗ ಫ್ರೈ ಮಾಡ್ಕೊಂಬಿಡೋಣ ನೋಡಿ ತಟ್ಟದ ಮೇಲೆ ಇಷ್ಟು ದಪ್ಪ ಇದೆ ಇದು ಕರೆಕ್ಟಾಗಿರುತ್ತೆ ಎಣ್ಣೆ ಮೀಡಿಯಮ್ ಹೀಟ್ ಆಗಿದ್ದರೆ ಸಾಕು ಹೀಗೆ ಕಜಾಯ ಹಾಕಿದ ಮೇಲೆ ನಿಧಾನಕ್ಕೆ ಅದು ಮೇಲೆ ಎದ್ದು ಬರಬೇಕು ಆವಾಗ ಕರೆಕ್ಟಾಗಿ ಒಳಗಡೆ ಬೇಯುತ್ತೆ ತುಂಬ ಎಣ್ಣೆ ಕಾದಿದ್ರೆ ಹಾಕಿದ ತಕ್ಷಣ ಅದು ಮೇಲುಗಡೆ ಬ್ರೌನ್ ಆಗುತ್ತೆ ಒಳಗಡೆ ಬೇಯ್ಯಲ್ಲ ನೋಡಿ ಹೀಗೆ ನಿಧಾನಕ್ಕೆ ಎದ್ದು ಮೇಲೆ ಬರಬೇಕು ಒಂದು ಕಡೆ ಸ್ವಲ್ಪ ಬ್ರೌನ್ ಆದಮೇಲೆ ತಿರುಗಿಸಿ ಎರಡು ಕಡೆಯೂ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಳಿ ಇದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಮಗೆ ತುಂಬ ಸಾಫ್ಟಾಗಿರುವ ಕಜ್ಜಾಯ ಬೇಕು ಅಂದರೆ ಇನ್ನೂ ಸ್ವಲ್ಪ ಲೈಟ್ ಕಲರ್ ಇದ್ದಾಗಲೇ ಇದನ್ನು ತೆಗೆದುಬಿಡಿ ಅಷ್ಟೇ ಕಜ್ಜಾಯ ಹಾಗೇ ತಿನ್ಬೋದು ಇಲ್ಲ ಒಂದೊಂದು ಕಡೆ ನೀವು ನೋಡಿರ್ತೀರ ಫ್ಲ್ಯಾಟ್ ಆಗಿರುವ ಕಜ್ಜಾಯ ಕಜ್ಜಾಯ ಬಿಸಿ ಇದ್ದಾಗಲೇ ಈ ಥರ ಒಂದು ಬಟ್ಲ್ ಮೇಲೆ ಇಟ್ಟು ಮತ್ತೋ ಅಥವಾ ಅನ್ನದ ಕೈಯೋ ತಗೊಂಡು ಪ್ರೆಸ್ ಮಾಡಿದ್ರೆ ಅದರಲ್ಲಿರುವ ಎಕ್ಸ್ಟ್ರಾ ಎಣ್ಣೆ ಹೋಗುತ್ತೆ ಈ ಥರ ಫ್ಲ್ಯಾಟ್ ಆಗಿಬಿಡುತ್ತೆ ಟೇಸ್ಟ್ ವೈಸ್ ನೋಡೋದಾದರೆ ಎರಡೂ ಒಂದೇ ಟೇಸ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಮುರಿದು ತೋರಿಸ್ತೀನಿ ನೋಡಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಫ್ಲ್ಯಾಟ್ ಆಗಿರೋದು ಅಷ್ಟೇ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್